ಇದೇನು ಹೊಸದಾಗಿ ತಾವು ಬಂದಲ್ಲ ಬಂದದ್ದು ನಿಮ್ಮ ಎಷ್ಟೋ ಬಾರಿ ಬಂದ್ರಿ. ಹೌದು, ಆದ್ರೆ ಈ ರೀತಿಯ ಒಂದು ಕ್ರಮವನ್ನು ನಾನಿವರಿಗೆ ಕಂಡದ್ದು ಯಾಕೋ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸ್ವಾಮಿ ಸಂದವನ್ನು ಏರಿಕೊಂಡಿದ್ದೀವಿ, ಸ್ವಾರಥಿ ಕಾಣುತ್ತಾ ಇದ್ದಾನೆ. ಹೆಂಡತಿ ಅಂತಪುರ ಮನೆಗೆ ಬರುವಾಗ ಗಂಡನಿಗೆ ರಥ ಬೇಕೋ ಸಾರಥಿ ಅಗತ್ಯವಿಲ್ಲ. ಅಲ್ಲದೆ ನಿಮ್ಮ ಅಲಂಕಾರ ನೋಡಿದರೆ ಇದು ನಿಜವಾಗಿಯೂ ಹೆಂಡತಿಗೆ ಬರುವಾಗ ಮಾಡಿಕೊಳ್ಳಬೇಕಾದ ಅಲಂಕಾರವಲ್ಲ. ಯಾವ ಸಂದರ್ಭದಲ್ಲಿ ಯಾವ ಸ್ಥಾನಕ್ಕೆ ಹೇಗೆ ನಾವು ಅಲಂಕಾರ ಮಾಡಿಕೊಳ್ಳಬೇಕು, ಹೀಗೊಂದು ನಿಯಮ ಇದೆಯಲ್ಲ. ಕವಚ ಬಿಗಿದೇ ಬಂದಿದ್ದೇನೆ. ಹೌದಲ್ಲ, ಧರಿಸಿದಂತಹ ಕವಚವೋ ಸೀಸಕಾದಿಗಳು ಇದನ್ನೆಲ್ಲ ನೋಡಿದರೆ ಹೆಂಡತಿಯಾದರೂ ಕೂಡ ಯುದ್ಧಕ್ಕೆ ಸಿದ್ಧತೆ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಬೇಕಾಗಿತ್ತೆ ಇಲ್ಲಿ ಬರುವಾಗ. ಗ್ರಂಥಿ ಆದ್ರೆ ಬೇಗ ಬಿಚ್ಚಬಹುದು. ಹೇಗೆ ಕಟ್ಟಿದೆ ನೋಡು, ಬಿಚ್ಚಲಿಕ್ಕೆ ಸಾಧ್ಯದಲ್ಲಿ ಈ ಗಂಟನ್ನ ಕವಚವನ್ನ ಬಿಗಿದದ್ದು. ಹೌದೌದು, ನನ್ನ ವಕ್ಷಸ್ಥಳವನ್ನೇ ಹಚ್ಚಿಕೊಂಡಿದೆಯೋ ಎಂಬಂತೆ ಕವಚ ಬಿಗಿಯಲ್ಪಟ್ಟಿದೆ. ಅದರ ಗಂಟು ಬಿಚ್ಚಲಿಕ್ಕೆ ಆಗ್ತದೆ ನೋಡು ಅಂತ. ಹೇಗೆ ಬಿಗಿದೆ ನೋಡು. ಹೌದೌದು, ಕಾಣ್ತಾ ಇದೆ ಸ್ವಾಮಿ. ಅದೆಲ್ಲ ಪ್ರಶ್ನೆ, ಇದು ನಿಜವಾಗಿಯೂ ಆಭಾಸವಾಗಿ ಕಾಣ್ತಾ ಇದೆ. ಯಾಕೆ ನಿಮ್ಮಂತಹ ರಾಜರು ರಾಜಕುಮಾರರು ಸಂದರ್ಭೋಚಿತವಾಗಿ ಶೃಂಗಾರವನ್ನು ಮಾಡಿಕೊಳ್ತಾರೆ. ಆಸ್ಥಾನಕ್ಕೆ ಹೋಗುವಾಗ ಒಂದು ರೀತಿಯ ಶೃಂಗಾರ, ಹಾಗೆ ಬೇಟೆಗೆ ಹೋಗುವಾಗ ಇನ್ನೊಂದು ರೀತಿಯ ಶೃಂಗಾರ, ಯುದ್ಧಕ್ಕೆ ಹೋಗುವಾಗ ಮತ್ತೊಂದು ರೀತಿಯ ಅಲಂಕಾರ. ಹೀಗೆಲ್ಲ ಬೇರೆ ಬೇರೆ ಸಂದರ್ಭಕ್ಕೆ ಸರಿಯಾಗಿ ಅಲಂಕಾರ ಮಾಡಿಕೊಳ್ಬೇಕಾದೊಂದು ಶಿಷ್ಟಾಚಾರ ಇಲ್ವಾದ್ರೂ ಅದು ಆಭಾಸವೆನಿಸ್ತದೆ. ಹೆಂಡತಿಯ ಬಳಿಗೆ ಬರುವಾಗ ಅಂತಃಪುರಕ್ಕೆ ಬರುವಾಗ ಯುದ್ಧದ ಸಿದ್ಧತೆ ಆಗಬೇಕು. ಈ ಕವಚವೋ ಈ ರಥವೋ ಈ ಸಾರಥಿಯೋ ಇದರ ಅಗತ್ಯವಿದೆಯೇ? ಆದ್ದರಿಂದ ಇಲ್ಲಿಗಲ್ಲ ಮತ್ತೆಲ್ಲಿಗೋ ಎಂಬ ಹಾಗೆ ಪ್ರಶ್ನೆ ಮೂಡ್ತಾ ಇದೆ. ಆದ್ರಿಂದ ಕುತೂಹಲದಿಂದ ಪ್ರಶ್ನಿಸ್ತಾ ಇದ್ದೇನೆ, ಅರ್ಥವಾಗದೇ ಕೇಳ್ತಾ ಇದ್ದೇನೆ. ಎಲ್ಲಿಗೆ ಪ್ರಯಾಣ? ಓ, ಎಲ್ಲಿಗೆ ಪ್ರಯಾಣ ಅಂತ ಕೇಳ್ಬಿಟ್ಟಿಯ, ತಪ್ಪಾಯ್ತೆ. ಹಾಗಲ್ಲ, ಯಾರಾದರೂ ಯಾತ್ರೆಗೆ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರದು. ಆ ಕೇಳದೇ ಇರುವುದು ಶಿಷ್ಟಾಚಾರ. ಎಲ್ಲಿಗೆ ಅಂತ ಕೇಳಿದ್ರೆ ಅಮಂಗಳ ಅಂತ ಅರ್ಥ ಅಲ್ವಾ? ಹೌದು. ಅದು ಶಾಸ್ತ್ರವೋ ಅಥವಾ ಏನಾದರೂ ಒಂದು ಹೀಗೆ ಸಂಪ್ರದಾಯವೋ? ಸಂಪ್ರದಾಯವಾದರೂ ಶಾಸ್ತ್ರಕ್ಕೇನು ಕಡಿಮೆ ಅಲ್ಲ ಅದು. ಹಾಗೆ ಶಾಸ್ತ್ರ ಏನಲ್ಲ ಸ್ವಾಮಿ,
ಅದಕ್ಕೂ ಎಲ್ಲ ಶಾಸ್ತ್ರಕ್ಕೂ ಒಂದು ಅಪವಾದ ಸಮಾಧಾನ ಅಂತ ಇದೆ ಅಲ್ಲ, ತಿಳಿದವರು ಏನು ಹೇಳಿದ್ದಾರೆ, ನಾವೊಂದು ಒಳ್ಳೆಯ ಕೆಲಸಕ್ಕೆ ಹೊರಡುವಾಗ ಮನೆ ಬೆಕ್ಕು ಅಡ್ಡ ಬರಬಾರದು, ಅಮಂಗಳವಾಗ್ತದೆ ಅಂತ ಹೇಳ್ತಾರೆ. ಒಬ್ಬ ಹೊರಡ್ತಾನೆ, ಬೆಕ್ಕು ಒಂದು ಅಡ್ಡ ಬರ್ತದೆ, ಆದರೆ ಅವನಿಗೆ ಹೋಗೋದಕ್ಕೆ ಉಪಾಯವಿಲ್ಲ, ಕಡೆಗೆ ಸಮಾಧಾನ ಮಾಡಿಕೊಳ್ತಾನೆ, ಇದು ಬೆಕ್ಕು ಯಾವುದು, ಓ ಇದು ನಮ್ಮ ಮನೆ ಬೆಕ್ಕು, ಇದು ಬಂದರೆ ತೊಂದರೆ ಇಲ್ಲ, ಹೊರಟು ಹೋಗ್ತಾನೆ. ಹಾಗೆ ಇದು ಮನೆ ಬೆಕ್ಕು, ಇದು ಎಲ್ಲಿಗೆ ಅಂತ ಕೇಳಿದ್ರು ಅಡ್ಡ ಬಂದ್ರೆ ಏನು ಅಪಶಕುನ ಆಗುವುದಿಲ್ಲ. ಪ್ರಭಾವತಿ, ಓ ನಮ್ಮ ಅರಮನೆಯ ಸುಮಂಗಲೆ ನೀನು, ನೀನು ಏನು ಕೇಳಿದ್ರು ಅದು ಅಮಂಗಲ ಆಗುವುದಿಲ್ಲ ಎನ್ನುವ ಭರವಸೆಯಿಂದಲೇ ನಾನು ವಿನೋದ ಮಾಡಿದ್ದು. ಸ್ವಾಮಿಯೇ, ಇದು ಬರೇ ಸತಿಪತಿಯರ ಸರಸ ಸಲ್ಲಾಪ, ಅದಿರಲಿ, ನನ್ನ ಉದ್ದೇಶ ಅಂದ್ರೆ ನಾನು ಕೇಳಿದಂತ ಕುತೂಹಲದ ಪ್ರಶ್ನೆ, ಅದಕ್ಕೆ ದಯಮಾಡಿ ನನಗೆ ಉತ್ತರಿಸ್ತೀರಾ, ಏನು ವಿಚಾರ ಇದು? ನಳಿನಾಕ್ಷಿ ಕಳವಳಿಸಬೇಡ ಮನದಿ, ಕೊಂತಿ ಸುಧಗಳುಕುವವನಲ್ಲರಣದಿ, ಕೊಂತಿ ಸುಧಗಳುಕುವವನಲ್ಲರಣದಿ, ಪ್ರಭಾವತಿ ಪ್ರಭು, ಬಂಗಾರದ ಹರಿವಾಣದಲ್ಲಿ ಮಲ್ಲಿಗೆ ಹೂಗಳನ್ನು ನೀನು ಚೆಲ್ಲಿದೆ, ಸಣ್ಣಕ್ಕಿಯ ನಿನ್ನ ಆ ಹಲ್ಲುಗಳನ್ನು ಕಾಣುವಾಗ ಮಲ್ಲಿಗೆ ಮಸಳಿಸಿತು ಎಂಬ ಅನುಮಾನ ನನಗೆ ಬಂತು. ಅದರ ಮೇಲೆ ಕೆಂಡ ಸಂಪಿಗೆಯ ಹೂವನ್ನು ನೀನಿಟ್ಟಿದ್ದಿ, ಅದು ನನಗೆ ಪ್ರಚೋದನೆಯನ್ನು ಕೊಟ್ಟಿತು ಇಲ್ಲ ಅಂತಲ್ಲ, ಆದರೆ ಅದನ್ನು ನಾನು ಹೆಚ್ಚು ನೋಡಲೇ ಇಲ್ಲ, ನಿನ್ನ ಮುಖವನ್ನೇ ನೋಡ್ತಾ ಇದ್ದೇನೆ. ಯಾಕೋ? ಯಾಕೆಂದರೆ ಏನು, ಕೃಷ್ಣ ಪರಮಾತ್ಮನನ್ನ ಅವನನ್ನ ತಾಯಿ ತಂದೆ ಅಂತ ನಂಬಿ ಅನವರತ ನಮ್ಮನ್ನು ರಕ್ಷಣೆ ಮಾಡುವಂತ ನಾವು ಪ್ರಾರ್ಥನೆ ಮಾಡಿಕೊಡ್ತೇವೆ. ಪಾಂಡವರಿಗಾಗಿ ತಾಯಿ ಕುಂತಿ ಯಾಚಿಸುವುದು ಹೆಚ್ಚು, ನಮಗಾಗಿ ನಾವೇ ಯಾಚನೆ ಮಾಡುವುದು ಹೆಚ್ಚು. ಹೀಗಿರುವಾಗ ಪಾಂಡವರಿಗೆ ಅವ ಭಾವ ಆಗಿರಬಹುದು, ಅವರ ಬಂಡಿಯ ಬೋವನಾಗಿರಬಹುದು, ಅವನು ಬಂಧು ಆಗಿರಬಹುದು, ಆದರೆ ನಮಗೇನು ಕಡಿಮೆ ಅಲ್ಲ. ಈಗ ಅರ್ಜುನ ಏನೂ ಅಲ್ಲ, ಆದರೆ ನರನ ಹರಿ ಬಗೆ ಕೃಷ್ಣ ಅವನು ನರೋತ್ತಮನು, ಹೌದು ಅರ್ಜುನನ ಬಗ್ಗೆ ಉಪೇಕ್ಷಿಸದು, ಹಾಗಂತ ಅವನ ಬಗ್ಗೆ ನಮಗೆ ಭಯ ಇಲ್ಲವೇ ಇಲ್ಲ. ಅವನು ನರನಾದರೆ ಅವನು ಕೃಷ್ಣದೇವ, ಜೀವ ಸಮಾಗಮ ಪಾಂಡವರ ಬದುಕಿನಲ್ಲಿ ಹಾಸು ಹೊಕ್ಕಾಗಿದೆ, ನಮಗದು ಪ್ರೇರಣೆಯ ವಸ್ತುವೇ ಆಗಿದೆ. ಅದು ಆ ದೃಷ್ಟಿಯಿಂದ ಅರ್ಜುನನನ್ನು ಸಂಕ್ಷೇಪಿಸಿ ಅವನ ಬಗ್ಗೆ ಸರಿಯಾದಂತಹ ಒಂದು ಪ್ರಮಾಣ ಇಲ್ಲದೆ ನಾನು ಯುದ್ಧ ಈಗ ಬಂದ ರಕ್ಷಿತವಾದಂತ ಹರಿ, ಹರಿಯ ಹಿಂದೆ ನರ ಹರಿ ಇದ್ದಾನೆ, ಹರಿಯ ಹಿಂದೆ ನರ ಹರಿ ಇದ್ದಾನೆ ಎಂಬಂತಹ ಒಂದು ಕಲ್ಪನೆಯಿಂದ ಒಂದು
ಸೂತ್ರವನ್ನು ಹಿಡಿಯಕ್ಕೆ ನಾನು ಮುಂದೆ ಹೊರಟವನು. ಪ್ರಭಾವತಿ ನರನು ಈ ಹಕ್ಕೆ ಬಂದೇ ಬರ್ತಾನು ಬರಬೇಕು ಎಂಬುದೇ ನಮ್ಮ ಇಚ್ಛೆ ಅಪೇಕ್ಷೆ. ಕೇವಲ ರಾಜಪರಿವಾರದ ಅಪೇಕ್ಷೆ ಅಲ್ಲ, ಅದು ರಾಷ್ಟ್ರದ ಮಹಾ ನಿರೀಕ್ಷೆ. ಚಂಪಕಾವತಿಯ ನಾಡಿಗೆ ನಾಡೆ ಇಂದು ಹರಿಭಕ್ತಿಯಿಂದ ಮೈ ಉಪ್ಪಿ ಹರಿ ದರ್ಶನಕ್ಕೆ ಸಿದ್ಧವಾದಂತಹ ಈ ಕ್ಷಣದಲ್ಲಿ ನರನ ಹರಿಭಕ್ತಿ ಕೃಷ್ಣ ಬರಲೇಬೇಕವನು. ಅದಕ್ಕಾಗಿಯೇ ನನ್ನನ್ನ ಕೈವರ್ತಕನನ್ನಾಗಿ ನಮ್ಮ ತಂದೆಯವರು ಆಯ್ಕೆ ಮಾಡಿದ್ದಾರೆ. ಸಮಗ್ರ ಸೇನೆಯ ಅಧಿಕಾರವನ್ನು ನನಗೆ ವಹಿಸಿಕೊಟ್ಟಿದ್ದೆ ಈ ಉದ್ದೇಶದಿಂದ. ಅರ್ಜುನನನ್ನ ಯುದ್ಧದಲ್ಲಿ ನಾನು ಹಿಮ್ಮೆಟ್ಟಿಸುತ್ತೇನೆ. ಕಂಗೆಟ್ಟಂತಹ ಅರ್ಜುನ ಕೃಷ್ಣನಿಗಾಗಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಬರಲಿ, ನರ ನಾರಾಯಣರು ಒಂದೇ ರಥದಲ್ಲಿ ಸಿದ್ಧರಾಗಿ ಹೋರಾಟಕ್ಕೆ ನಿಲ್ಲಲಿ, ಅವರೂ ಕೂಡ ಜವಗೆಡುವ ಹಾಗೆ ನಾನು ಹೋರಾಟ ಮಾಡುತ್ತೇನೆ. ಹೋರಾಟ ಮಾಡುವಾಗ ಸರಿಯಾದಂತಹ ಒಂದು ಆದರ್ಶವನ್ನೇ ಇಟ್ಟುಕೊಂಡು ಹೊರಟಮ. ಅದೇನು? ಪ್ರಭಾವತಿ, ಪ್ರಪಂಚದಲ್ಲಿ ಇಬ್ಬರು ಮಾತ್ರ ಸೂರ್ಯಮಂಡಲವನ್ನು ಭೇದಿಸಿ ಹೋಗಬಲ್ಲವರು. ಯಾರವರು? ಒಬ್ಬ ಯೋಗ ಮುಕ್ತನಾದಂತಹ ಪರಿವ್ರಾಟ್. ಯೋಗದಿಂದ ಇಹವನ್ನು ತ್ಯಾಗ ಮಾಡಿ ಪರಕ್ಕೆ ಯೋಗವನ್ನೇ ಸೇತುವಾಗಿ ಇಟ್ಟುಕೊಂಡು ಯೋಗ ಮುಕ್ತ ಪರಿವ್ರಾಟ್, ಯೋಗದಿಂದ ಈ ದೇಹವನ್ನು ಬಿಟ್ಟಂತಹ ಒಬ್ಬ ಸನ್ಯಾಸಿ, ಅವನು ಸೂರ್ಯಮಂಡಲವನ್ನು ಭೇದಿಸುವಂಥವನು. ಮತ್ತೊಬ್ಬ ಯುದ್ಧದಲ್ಲಿ ಅಭಿಮುಖನಾಗಿ ಹತನಾದವನು, ಅವನು ಸೂರ್ಯಮಂಡಲ ಭೇದಿಯಾಗುತ್ತಾನೆ. ಪ್ರತಿನಿತ್ಯ ಸೂರ್ಯನ ಉಪಾಸನೆ ಮಾಡುವಾಗ ಸೂರ್ಯಮಂಡಲಾಂತರವರ್ತಿಯಾದಂತಹ ನಾರಾಯಣ ಸ್ವಾಮಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸಿ ಅವನಲ್ಲಿ ಒಂದಾಗುವ ಸಂಕಲ್ಪವನ್ನು ಇಟ್ಟುಕೊಂಡು ಅರ್ಘ್ಯ ಪ್ರದಾನ ಮಾಡಿದ್ದೇವೆ, ಸಂಧ್ಯೋಪಾಸನೆ ಮಾಡಿದ್ದೇವೆ, ನಿತ್ಯ ಆರಾಧನೆಯನ್ನು ನಾವು ಮುಂದುವರಿಸಿಕೊಂಡಿದ್ದೇವೆ. ಹೀಗಿರುವಾಗ ಯೋಗ ಮುಕ್ತ ಪರಿವ್ರಾಟ ಆಗದೆ ಏನಾಯ್ತಂತೆ, ರಣದಲ್ಲಿ ಅಭಿಮುಖವಾಗಿ ಮರಣವನ್ನು ಒಪ್ಪಿಕೊಳ್ಳುವ ಒಬ್ಬ ಮಹಾಯೋಧನಿನ ಗಂಡ ಆದರೆ ಮೋಕ್ಷ ಸಾಮ್ರಾಜ್ಯ ಖಂಡಿತವಾಗಿ ಸೂರೆ ಮಾಡಿಕೊಡುತ್ತಾನೆ. ಆರೋಗ್ಯ ನೀವು ಕೈಗಿಡಬೇಡ, ಧಾತುಗಿಡಬೇಡ ಪ್ರಭಾವತಿ, ಇದನ್ನು ಖಚಿತವಾಗಿ ನಂಬು. ನಿನ್ನ ಗಂಡ ಸಾಧಾರಣ ಸಾಮ್ರಾಜ್ಯದ ಸೂರೆಗೊಳ್ಳುವ ಅಲ್ಲ, ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವ. ಪ್ರತಿಯೊಂದು ವ್ಯವಹಾರದಲ್ಲಿಯೂ ಎರಡು ರೀತಿಯ ಉದ್ದೇಶ ಇರ್ತದೆ, ಒಂದು ಗೌಣ, ಒಂದು ಪ್ರಧಾನ ಅಂತ. ಹಾಗಾದರೆ ನಿಮ್ಮ ಈಗ ಪ್ರಧಾನವಾದ ಉದ್ದೇಶ ಏನೆಂಬುದು ಈಗ ಸ್ಪಷ್ಟವಾಯಿತು. ಯುದ್ಧ ಮಾಡುವುದು ಗೌಣ, ಕೃಷ್ಣಾರ್ಜುನ ಪ್ರಧಾನ ಲಕ್ಷ್ಯ ಮೋಕ್ಷ ಅಲ್ಲವೇ? ಮೋಕ್ಷ ಪಡೆಯುವುದು ಸುಲಭವೇ? ಇದನ್ನೆಲ್ಲ ಅರಿತೆದಿಡವು ಸುದಹೀನ ಗುದಿಸುವುದೇ ಕೈವಲ್ಯವು, ಸುದಹೀನ ಗುದಿಸುವುದೇ ಕೈವಲ್ಯವು. ಇದುವೆರುದು ಸಮಯ ಬೆನಗೆ, ಇದುವೆರುದು ಸಮಯ ಬೆನಗೆ, ಲಾಲಿಬುದು ಹದಕಾಲ ಬೆಳೆ ಮಾಳ್ಗೆಗೆ. ದೇವಿ, ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕೆ ಎರಡು ಮಾರ್ಗಗಳಿವೆ ಅಂತ ನಾನು ಕೇಳಿದ್ದೇನೆ. ಒಂದು ಶಕ್ತಿ ಮಾರ್ಗ, ಇನ್ನೊಂದು ಭಕ್ತಿ ಮಾರ್ಗ ಅಂತ. ಶಕ್ತಿಯಿಂದಲೂ ಪರಮಾತ್ಮನು ಒಲಿಸಿಕೊಂಡವರಿದ್ದಾರೆ, ಮೋಕ್ಷವನ್ನು ಸೇರಿಕೊಂಡವರಿದ್ದಾರೆ, ಹಾಗೆ ಭಕ್ತಿಯಿಂದಲೂ ಸೇರಿದವರಿದ್ದಾರೆ. ಆದರೆ ಭಕ್ತಿ ಮಾರ್ಗ ಎಂಬುದು ಕಷ್ಟ, ಶಕ್ತಿ ಮಾರ್ಗ ಸುಲಭ ಅಂತ ಕೆಲವರು ಹೇಳಿದ್ದಾರೆ. ಈಗ ನೀವು ಹೊರಟದ್ದು ಶಕ್ತಿ ಮಾರ್ಗದಿಂದ ಕೃಷ್ಣಾರ್ಜುನ ಸೋಲಿಸಿ ಮೋಕ್ಷ ಪಡೆಯುವುದಕ್ಕೆ. ನಿನ್ನ ಗಂಡ ಬುದ್ಧಿವಂತ. ಶಕ್ತಿ ಮಾರ್ಗವನ್ನೇ ಭಕ್ತಿ ಮಾರ್ಗವಾಗಿ, ಭಕ್ತಿ ಮಾರ್ಗವನ್ನೇ ಶಕ್ತಿ ಮಾರ್ಗವಾಗಿ ಪರಿವರ್ತನೆ ಮಾಡಿಕೊಂಡು ಒಂದು ಒಳ್ಳೆ ಸಂಯೋಜನೆ ಮಾಡಿಕೊಂಡು ಹೊರಟವನು. ಬೇರೆ ಅಲ್ಲವೇ ಅಲ್ಲ, ಎರಡು ಒಂದೇ ಮಾರ್ಗ ನಮಗೀಗ. ಸ್ವಾಮಿಯೇ, ವೀರ ವೈಷ್ಣವರಲ್ವ ನಾವು, ಸಂಶಯವೇ ಇಲ್ಲ. ಹಾಗಾದ್ರೆ ನೀವು ಕೃಷ್ಣಾರ್ಜುನ ಯುದ್ಧಕ್ಕೆ ಮುಂದೆ ಹೋದಾಗ ಅಲ್ಲಿ ಮುಂದೆ ಕಾಣಿಸುವುದೇನು? ನಿಜವಾಗಿ ಶಕ್ತಿ ಅಲ್ಲ, ಭಕ್ತಿಯೇ. ಆ ಭಕ್ತಿ ಮಾರ್ಗದಲ್ಲೇ ನೀವು ಮುಂದರಿತೀರಿ. ಅದಕ್ಕೆ ದೃಷ್ಟಾಂತವಾಗಿ ಮೊನ್ನೆ ಮೊನ್ನೆ ನಡೆದಂತಹ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ಮಹಾಯುದ್ಧ, ಅದರಲ್ಲಿ ಏದೋ ಭೀಷ್ಮಾಚಾರ್ಯರು ಶಕ್ತರು ಹೌದು, ಭಕ್ತರು ಹೌದು, ಅಂಥವ್ರು ಏನು ಮಾಡಿದರು? ಅಥವಾ ಉಳಿದವರಾದದ್ದೇನು? ಕರ್ಣನೇ ಮೊದಲಾದವರು. ಯುದ್ಧವನ್ನು ಮಾಡ್ತೇನೆ, ಗೆಲ್ತೇನೆ ಅಂತ ಉತ್ಸಾಹದಿಂದ ಹೋದಾಗ ಏಕರಥದಲ್ಲಿ ಕೃಷ್ಣಾರ್ಜುನರ ದರ್ಶನವಾಯಿತು.
ಏಕರಥದಲ್ಲಿ ಕೃಷ್ಣಾರ್ಜುನರ ದರ್ಶನ ಭಕ್ತನಿಗಾದಾಗ ಅವನಲ್ಲಿ ಯಾವ ಈ ದೋಷಗಳು ಅಹಂಕಾರಗಳು ಯಾವುದೂ ಉಳಿಯುವುದಿಲ್ಲ, ಎಲ್ಲವೂ ಅಳಿದು ಹೋಗ್ತದಂತೆ. ಅಲ್ಲಿ ಉಳಿಯುವುದು ಒಂದೇ, ಅದೇ ಭಕ್ತಿ ಮಾರ್ಗ. ಸ್ವಾಮಿಯೇ ಸಾಕು ಈ ಪ್ರಪಂಚ, ಸಾಕು ಈ ಸಂಸಾರ, ನನ್ನನ್ನು ಸ್ವೀಕರಿಸು, ಹೀಗೆ ಬೇಡಿಕೊಳ್ತಾರಂತೆ. ಭೀಷ್ಮಾಚಾರ್ಯರು ಬೇಡಿದ್ದು ಅದನ್ನೇ, ಕರ್ಣನು ಕೇಳಿದ್ದು ಅದನ್ನೇ, ಕೈಯಲ್ಲಿದ್ದಂಥ ಆಯುಧಗಳು ಜಾರಿ ಹೋಗ್ತವೆ. ಹಾಗಾದರೆ ವೈಷ್ಣವ ಶಿಖಾಮಣಿಯಾದಂತಹ ನೀವು, ಕೃಷ್ಣನೊಮ್ಮೆ ಕಣ್ಣಿಂದ ಕಂಡರೆ ಸಾಕು, ಕಂಡರೆ ಸಾಕು ಎಂಬ ತವಕದಿಂದ ಇರುವಂತಹ ನೀವು ಅವರಲ್ಲಿ ವಿರೋಧ ಭಾವದಿಂದ ಯುದ್ಧ ಮಾಡುವುದಕ್ಕುಂಟೆ? ಕೃಷ್ಣಾರ್ಜುನನ್ನು ಕಂಡಾಗ ನೀವು ಭಕ್ತಿ ಮಾರ್ಗದಲ್ಲಿ ಮುಂದರಿತೀರಿ. ಈ ಪ್ರಪಂಚ ಸಂಸಾರ ಇದು ಯಾವುದು ಬೇಡ, ಮೋಕ್ಷ ಮೋಕ್ಷ ಬೇಕು, ಮೋಕ್ಷಂ ದೇಹಿ, ಹೀಗೆ ಬಿಡ್ತೀರಿ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಹೇಳಿದ್ರಲ್ಲ ಮೋಕ್ಷವೇ ನನ್ನ ಲಕ್ಷ್ಯ ಅಂತ. ಆದರೆ ನೀವಿರುವುದು ಗೃಹಸ್ಥಾಶ್ರಮದಲ್ಲಿ, ಅದನ್ನು ಯೋಚಿಸಿಕೊಳ್ಳಿ. ಸನ್ಯಾಸಿಯಲ್ಲ ನೀವು, ಆ ಮಾರ್ಗದಲ್ಲಿ ಮುಂದರಿಯುವರಲ್ಲ. ಗೃಹಸ್ಥಾಶ್ರಮದಲ್ಲಿ ಇರುವವರು ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಅದಕ್ಕೊಂದು ವಿಧಾನ ರೀತಿ ನೀತಿ ಅಂತ ಇದೆಯಲ್ಲ, ಅದರಂತೆ ಮುಂದರಿದರೆ, ಅಂದರೆ ಮೆಟ್ಟಲನ್ನು ಏರಿದರೆ ಮಾತ್ರ ಉಪ್ಪರಿಗೆಯನ್ನು ಸೇರಬಹುದು. ಒಮ್ಮೆಲೇ ಉಪ್ಪರಿಗೆ ನೆಗೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲವಲ್ಲ ದೇವ. ಆದ್ದರಿಂದ ಸ್ವಲ್ಪ ಯೋಚಿಸಿ. ಅಪುತ್ರಸ್ಯ ಗತಿರ್ನಾಸ್ತಿ, ಈಗೊಂದು ಮಾತಿಲ್ಲವೇ, ಮಕ್ಕಳಿಲ್ಲದವರಿಗೆ ಸ್ವರ್ಗ ಇಲ್ಲ ಅಂತ. ನಮಗಿವರಿಗೆ ಸಂತಾನದ ಸೌಭಾಗ್ಯ ಒದಗಿ ಬರಲಿಲ್ಲವಲ್ಲ, ಸಂತಾನ ಇಲ್ಲದಂತ ನಮಗೆ ಸ್ವರ್ಗವೇ ಸಿಗುವ ಹಾಗಿಲ್ಲ. ಸ್ವರ್ಗದಿಂದ ಎಷ್ಟೋ ಆಚೆಗಿರುವಂತಹ ಕೈವಲ್ಯ, ಆ ಮೋಕ್ಷ ಪದವಿ ಅದು ಸಿಗುವುದಾದರೂ ಹೇಗೆ? ಇದು ನನ್ನ ಪ್ರಶ್ನೆ. ಪ್ರಭಾವತಿ ಸ್ವಾಮಿ, ನೀನು ಪ್ರಶ್ನೆ ಅಂತ ಕೇಳಿದ್ರಿಂದ ಒಳ್ಳೆಯದಾಯಿತು, ಆದರೆ ನಾನು ಉತ್ತರಿಸಿದ ಮೇಲೆ ನಿನಗೆ ಮಾತು ಉಳಿಯೋದಿಲ್ಲ ಎನ್ನುವ ಭಯ ನನಗಿರೋದು. ಯಾಕೆ? ಅಪುತ್ರಸ್ಯ ಗತಿರ್ನಾಸ್ತಿ ಮಾತು ಹೌದು, ಅದು ಯಾವ ಪ್ರಕರಣದಲ್ಲಿ ಬಂದಿದೆ ಯೋಚನೆ ಮಾಡಬೇಕು. ಪ್ರಕರಣದಿಂದ ಹೊರತೆಗೆದು ಮಾತನ್ನು ಬಳಸಿಕೊಂಡ್ರೆ ಕೆಲವೊಮ್ಮೆ ತೊಂದರೆ ಆಗ್ತದೆ. ಗತಿ ಎಂಬುದು ಜನ್ಮದಿಂದ ಜನ್ಮಾಂತರಕ್ಕೆ ಹೋಗುವುದಕ್ಕೆ ಗತಿ ಅಂತ ಹೆಸರು. ಒಬ್ಬ ಅಪುತ್ರನಾಗಿ ಮೃತನಾಗಿಬಿಟ್ರೆ ಅವನಿಗೆ ಉತ್ತಮವಾದಂತಹ ಜನ್ಮ ಪ್ರಾಪ್ತಿ ಇಲ್ಲ ಅಂತ ಅಷ್ಟೇ ಅರ್ಥವೇ ಹೊರತು ಗತಿರ್ನಾಸ್ತಿ ಅಂದರೆ ಮೋಕ್ಷ ಇಲ್ಲ ಅಂತ ಅರ್ಥ ಇಲ್ಲ. ಹೌದಾ? ಅಲ್ಲ, ಯಾಕೆಂದ್ರೆ ನಿನಗೆ ಗುರುಕುಲಕ್ಕೆ ಕಳಿಸ್ಲಿಕ್ಕೆ ಆಗಲಿಲ್ಲ, ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ಹೆಣ್ಣು ಮಕ್ಕಳನ್ನು ಗುರುಕುಲಕ್ಕೆ ಕಳಿಸೋದಿಲ್ಲ. ಗಂಡಸರ ಹತ್ರ ಅಲ್ಲಿ ಇಲ್ಲಿ ಕೆಲವು ವಾಕ್ಯಗಳನ್ನು ಕೇಳಿ ಕಲಿತು ಮಾತಾಡಬೇಕಾಗುತ್ತದೆ. ಹಾಗಾಗಿ ಪ್ರಕರಣ ಗೊತ್ತಿಲ್ಲದೆ ನೀನು ಬಳಸಿದೆ, ಆದ್ರಿಂದ ಈ ಮಾತು ನಿನಗೇನು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕೆ ಹೊರಟವನಿಗೆ ಜನ್ಮಾಂತರದ ಅಪೇಕ್ಷೆಯೇ ಇಲ್ಲ. ಇಂತಹ ಜನ್ಮದಲ್ಲಿಯೇ ಹುಟ್ಟಬೇಕು, ಇಂತಹ ದೇಹವನ್ನೇ ಪಡಿಬೇಕು, ಇಂತಹ ಕಾಲದೇಶ ಸನ್ನಿವೇಶಗಳಲ್ಲಿಯೇ ಮತ್ತೆ ಉದಿಸಿ ಬರಬೇಕು ಎಂಬ ಆಸೆಯೇ ಇಲ್ಲವಲ್ಲ. ಇಲ್ಲ. ಆದ್ದರಿಂದ ಅವನಿಗೆ ಈ ವಾಕ್ಯದಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಅಪುತ್ರನಾಗಿದ್ದರೆ ಮಕ್ಕಳೇ ಇಲ್ಲದೆ ಇದ್ರೆ ಮೋಕ್ಷ ದೊರೆಯುವುದೇ ಅಂತ ಕೇಳ್ತೀಯಲ್ಲ, ಮೋಕ್ಷಕ್ಕೆ ಈ ನಿರ್ಬಂಧ ಇಲ್ಲ. ಯಾಕೆ ಮಕ್ಕಳನ್ನು ಯಾಕೆ ಪಡಿಬೇಕು? ಪ್ರತಿಯೊಬ್ಬ ತ್ರೈವರ್ಣಿಕನಿಗೆ ಒಂದು ಹೊಣೆ ಇರ್ತದೆ, ಹುಟ್ಟುವಾಗಲೇ ಮೂರು ಋಣಗಳಿರ್ತವೆ ಅವನಿಗೆ, ಒಂದು ಋಷಿ ಋಣ, ಇನ್ನೊಂದು ಪಿತೃಋಣ, ಇನ್ನೊಂದು ದೇವಋಣ ಅಂತ ಋಣತ್ರಯಗಳು. ಋಣತ್ರಯ. ಋಷಿ ಋಣವನ್ನು ಅಧ್ಯಯನದಿಂದ ಮುಗಿಸಬೇಕಾಗುತ್ತದೆ, ಪಿತೃಋಣವನ್ನ ಮಕ್ಕಳನ್ನ ಪಡೆದೇ ತೀರಿಸಬೇಕಾಗುತ್ತದೆ, ಮತ್ತು ದೇವರುಗಳನ್ನ ಯಜ್ಞಯಾಗಾದಿಗಳನ್ನ ತೀರಿಸಬೇಕು. ಈ ಋಣಗಳ ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮೋಕ್ಷ ಅಂತ ಹೆಸರಿಲ್ವೇನೆ. ಹೀಗಿರುವಾಗ ಈ ಋಣಾನುಬಂಧ ಮೋಕ್ಷಕಾಮಿಗೆ ಏನು ಪ್ರತಿಬಂಧಕ ಅಲ್ಲ. ಪಿತೃಋಣ ತೀರಿಸುವುದಕ್ಕೆ ಅಂದ್ರೆ ನೀನು ಒಳಗಡೆ ಏನೋ ಆಸೆ ಇಟ್ಟು ಈ ಧರ್ಮ ಜಿಜ್ಞಾಸೆ ಎಲ್ಲ ಮಾಡೋದು ಬೇಡ ಅಂತ. ಸ್ವಾಮಿಯೇ, ಹಾಗೆ ಪಿತೃಋಣ ತೀರಿಸುವುದಕ್ಕೆ ಸಂತಾನ ಬೇಡವೆ? ಅಲ್ಲ, ಪಿತೃಋಣ ತೀರಿಸುವ ಅವಶ್ಯಕತೆ ಇಲ್ಲ ಅಂತ ಮೋಕ್ಷಕಾಂಕ್ಷಿಯಾದವನಿಗೆ. ಅದು ಗೃಹಸ್ಥಾಶ್ರಮಿಗೆ. ಗೃಹಸ್ಥಾಶ್ರಮಿಗೆ ಹೌದು, ಅವನು ಗೃಹಸ್ಥಾಶ್ರಮಿಯಾಗಿಯೇ ಮುಂದುವರಿಯುವಾಗ ಇದು ನಿಯಮ. ಸರಿ, ಮನೆಯನ್ನೇ ಬಿಟ್ಟು ಹೋಗುವವನಿಗೆ ಸಾಲದ ಹೊಣೆ ಯಾಕೆ ಅಂತ ಸ್ವಾಮಿಯೇ? ಹಾಗಲ್ಲ, ಇರಲಿ, ನಿಮ್ಮ ಮಾರ್ಗವನ್ನು ನೀವು ನೋಡಿಕೊಳ್ತೀರಿ, ಆದರೆ ನಿಮ್ಮ ಕೈ ಹಿಡಿದಂತಹ ನನ್ನ ಗತಿ ಏನು ಅಂತ ಯೋಚಿಸಬೇಕಲ್ಲ. ಅದಕ್ಕೆ ನನಗೆ ಮೋಕ್ಷ ಎಂಬುದಿಲ್ಲ. ಹೆಂಡತಿಯನ್ನು ಮೋಕ್ಷಕ್ಕೆ ಗಂಡ ಕರೆದುಕೊಂಡು ಹೋಗುವುದಿಲ್ಲವಲ್ಲ? ಅಲ್ಲ, ಮೋಕ್ಷ ಅವರೇ ಪಡ್ಕೊಳ್ಬೇಕು. ಹಾಗಾದ್ರೆ ಅವಳು ಪಡಿಬೇಕಿದ್ರೆ ಸಂತಾನ ಪಡಿಬೇಕು, ಇಲ್ಲವಾ ಬಂಜೆಗೆ ಮೋಕ್ಷ ಇದೆಯೇ? ಅದು ಮತ್ತೆ ಇದು ಸರಿಯಾದ ಪ್ರಶ್ನೆ ಅಲ್ಲ.
ಮೋಕ್ಷ ಪಡೆಯುವಷ್ಟು ಅರ್ಹತೆ ನಿನ್ನಲ್ಲಿ ಇಲ್ಲದೆ ಇರಬಹುದು. ಯಾಕೆ ಅಂದ್ರೆ ನೀನು ರಾಗಿಣಿಯಾಗಿದ್ದೆ, ಸಂಸಾರವನ್ನು ಬಯಸಿದವಳು ನೀನು. ಈ ಸಂಸಾರದಲ್ಲಿಯೇ ಮುಂದುವರಿಯಬೇಕು ಎಂಬ ಅಪೇಕ್ಷೆ ಇರೋದರಿಂದ ನೀನು ವಿರಾಗಿಣಿ ಅಲ್ಲ, ರಾಗಿಣಿಯಾಗಿಯೇ ಇರೋದರಿಂದ ನಿನಗೆ ಮೋಕ್ಷ ಉಪದೇಶ ಮಾಡುವ ಹಾಗಿಲ್ಲ ಸಾಧನವನ್ನ. ಹಾಗಂತ ನೀನು ನನ್ನ ಕೈ ಹಿಡಿದು ನನ್ನ ಮಡದಿಯಾದ್ದರಿಂದ ಈ ಗಾರ್ಹಸ್ಥ್ಯಕ್ಕೆ ನೀನು ಒಕ್ಕಿದವಳೆ, ಆದ್ರಿಂದ ನಿನಗೆ ಬೇರೆ ಗತಿ ಇಲ್ಲ ಅಂತ ನೀನು ಹೇಳು. ಅದು ಸರಿಯಾದ ಮಾರ್ಗ. ಆದ್ದರಿಂದ ನಾನು ಬಿಡುತ್ತಾ ಇರುವುದು. ಅದಕ್ಕೆ ಸರಿಯಾದಂತ ಶುಭ ದಿನ ಇಂದು ಬಂದು ಒದಗಿದೆ. ಏನು ಆಗಿದೆ? ದೇಹ ಧರ್ಮದಂತೆ ನಾನು ಋತು ಸ್ನಾತೆಯಾದವಳು. ಸ್ನಾನ ಮಾಡಿದಂತ 5ನೇ ದಿನ ಇದು, 16ನೇ ದಿನವಿದು. ಹಿಂದೆ ಗರ್ಭಾದಾನ ನಾನು ಪಡೆಯಬೇಕು, ನೀವು ಕೊಡಬೇಕಾದ್ದು. ಸ್ವಾಮಿಯೇ, ಯಾವ ಹೆಂಡತಿಗೆ ಆ ಋತು ಸ್ನಾತೆಯಾದಂತಹ ದಿನಕ್ಕೆ ಪತಿಯಾದವನು ಬಂದು ಗರ್ಭಾದಾನ ಮಾಡಲಿಲ್ಲವೋ ಅಂಥವನು ಭ್ರೂಣ ಹತ್ಯಾತ್ ಮಹತ್ಪಾತಕಂ, ಭ್ರೂಣ ಹತ್ಯೆ ಮಾಡಿದ ಪಾಪಕ್ಕೆ ಗುರಿಯಾಗುತ್ತಾನೆ ಅಂತ ನಿಮ್ಮಂಥವ್ರು ಹೇಳಿದ್ರು ನಾನು ಕೇಳಿದ್ದೇನೆ. ಅಂತ ಪಾಪ ನಿಮಗೆ ಬರಬಾರದು ಹೇಳಿದ್ ನಾನು. ನನ್ನ ಪಾಪದ ಬಗ್ಗೆ ನೀನು ಯೋಚನೆ ಮಾಡಬೇಡ. ಏನು ಅಯ್ಯೋ ಪಾಪ, ನಿನಗೆ ಈ ಪರಿಸ್ಥಿತಿ ಇದೆಯಲ್ಲ, ಏನು ಮಾಡೋದು? ಹೌದು, ಆದ್ದರಿಂದ ಈಗ ಹದಗಾಲ. ಈ ದಾಂಪತ್ಯವನ್ನು ಕೃಷಿಕನಿಗೆ ಹೋಲಿಸಿದ್ದಾರೆ ಶಾಸ್ತ್ರಜ್ಞರು. ಕೃಷಿಕ ಕ್ಷೇತ್ರ ನ್ಯಾಯ ಅಂತ, ಗಂಡನು ಕೃಷಿಕನಾದರೆ ಹೆಂಡತಿ ಕ್ಷೇತ್ರದ ಹಾಗೆ ಅಂತ. ಯಾವುದೋ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಬೀಜ ಬಿತ್ತಿದರೆ ಮಳೆ ಮೊಳೆಯುವುದಿಲ್ಲ, ಅದು ಫಲ ಕೊಡುವುದಿಲ್ಲ. ಹಾಗಾದ್ರೆ ಸರಿಯಾದ ಸಂದರ್ಭ ಅಂದ್ರೆ ಮಳೆ ಬಿದ್ದು ಭೂಮಿ ಹಸನಾದಾಗ, ಹದವಾದಾಗಲೇ ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳೆಸಬೇಕಾದ್ದು ಕೃಷಿಕನ ಕರ್ತವ್ಯ. ಇದೋ ನಿಮ್ಮ ಕ್ಷೇತ್ರ, ಇದು ಹದವಾಗಿದೆ, ಆದ್ದರಿಂದ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೆ. ಪ್ರಭಾವತಿ, ಪ್ರಭೋ, ನಿನ್ನ ಅಪೇಕ್ಷೆ ಅತ್ಯಂತ ಸಹಜವಾದದ್ದೇ, ಆದ್ರೆ ಏನು ಮಾಡೋದು? ಏನು ನಿನ್ನೊಡನೆ ನಿನ್ನ ಕಳೆಯಲು, ನಿನ್ನೊಡನೆ ಜನ ಕಳೆಯಲು, ಇದನೋಜ್ಞೆ ಮುನ್ನದನಗೆ ಉದುಗೇಳು, ಇದನೋಜ್ಞೆ ಮುನ್ನದನಗೆ ಉದುಗೇಳು, ನನಗೊಂದು ಹೋಗೆ ನಾನನ್ನ ಜನಗ ಪ್ರಭಾವತಿ. ಸ್ವಾಮಿಯೇ, ನಿನ್ನ ಕೈ ಮೇಲೆ ನನ್ನ ಕೈಯನ್ನ ಇಟ್ಟು ನಿನ್ನ ಮನೆದುಂಬಿಸಿಕೊಳ್ಳುವಾಗ, ಮನೆದುಂಬಿಸುವಾಗ ಹಿರಿಯರೆಲ್ಲ ಆಡಿದ ಮಾತು ನೆನಪಿದೆ ನನಗೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ, ಪ್ರತಿಜ್ಞಾವಚನ ನಾವು ಸ್ವೀಕಾರ ಮಾಡಿದ್ದೇವಲ್ಲ ಅಂದು. ಅಲ್ಲವೇ ನಾತಿಚರಾಮಿ 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 ಅಂತ 3 ಸಾರಿ ನಾನು ಹೇಳಿ ಪ್ರತಿಜ್ಞಾಬದ್ಧ ಆದವನೇ. ಧರ್ಮದಲ್ಲಾಗಲಿ ಅರ್ಥದಲ್ಲಾಗಲಿ ಕಾಮದಲ್ಲಾಗಲಿ ನಿನ್ನನ್ನು ಅತಿಕ್ರಮಿಸಬಾರದು ಅಂತ ನನಗೆ ನೆನಪಿದೆ.